जाति गणति विचार निर्धार अचल अंत सीएम सिद्धरामय्य एक्स नल्ली पोस्ट माडिदारे। राहुल गांधी निलुविगे नन्ना पूर्ण सहमतविदे। सर्वरिगू समपालु सर्वरिगू समबाळु सिगबेकु। आग मात्रक्के देशक्के दोरेत स्वातंत्र सार्थकवागलिदे। नम्म सरकारद हिंदिन अवधियल्ली समीक्षे नडेदित्तु। आर्थिक सामाजिक मत्तु शैक्षणिक समीक्षेय वरदियन्न स्वीकरिसि वंचितवागिद्दु समुदायगळिगे न्याय ಕೊಡಿಸುವ ನನ್ನ ನಿರ್ಧಾರ ಅಚಲ ಅಂತ ಎಕ್ಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ। ಒಟ್ಟಿನಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ನನ್ನ ನಿರ್ಧಾರ ಅಚಲ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ। ರಾಹುಲ್ ಗಾಂಧಿ ನಿಲುವಿಗೆ ನನ್ನ ಪೂರ್ಣ ಸಹಮತವಿದೆ। ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿಗಬೇಕಂತ ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ। ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ। ಎಸ್ ಚಂದ್ರು, ಕಾಂತರಾಜು ವರದಿ ಜಾರಿಗೆ ಡಿಕೆಶಿ ಅವರ ವಿರೋಧ ಯಾಕೆ? ಆ ರಿಪೋರ್ಟ್ ನಲ್ಲಿ ಏನಿದೆ? ಕಾವ್ಯ, ಖಂಡಿತವಾಗ್ಲೂ ಕಾಂತರಾಜ್ ಆಯೋಗ ವರದಿ ಸಲ್ಲಿಕೆಗೆ ಕೆಲವೇ ದಿನಗಳು ಬಾಕಿ ಇರತಕ್ಕಂತದ್ದು। ಅದೇ ಇದರ ನಡುವೆ ರಾಜ್ಯ ಒಕ್ಕಲಿಗರ ಸಂಘ ಈಗಾಗಲೇ ಕಾಂತರಾಜ್ ಆಯೋಗ ವರದಿಯನ್ನು ತಿರಸ್ಕರಿಸುವಂತೆ ಒಂದಷ್ಟು ಒಕ್ಕಲಿಗ ಮುಖಂಡರ ಸಹಿಯನ್ನ ಅಭಿಯಾನವನ್ನು ಕೂಡ ಮಾಡಿತ್ತು। ಅದರಲ್ಲಿ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರಿಂದ ಹಿಡಿದು ಯಾರೆಲ್ಲ ಒಕ್ಕಲಿಗ ಸಮುದಾಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಸೋ ಅವರೆಲ್ಲರ ಸಹಿ ಕೂಡ ಇದೆ। ಅನೇಕ ಒಕ್ಕಲಿಗ ಮುಖಂಡರ ಸಹಿ ಕೂಡ ಇದೆ। ಅದರಲ್ಲಿ ಸರ್ಕಾರದ ಡಿಸಿಎಂ ಆಗಿರತಕ್ಕಂತ ಡಿಕೆ ಶಿವಕುಮಾರ್ ಅವರ ಸಹಿ ಕೂಡ ಇರತಕ್ಕಂತದ್ದು। ಒಂದು ಕಡೆ ಅದೇ ಇದೆ ಕಾಂಗ್ರೆಸ್ ಸರ್ಕಾರದಿಂದ ವರದಿಯನ್ನು ಬಿಡುಗಡೆ ಮಾಡುವಂತೆ ಅನೇಕ ಶಾಸಕರು ಮತ್ತು ಸಚಿವರು ಸಿಎಂ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ। ಆದರೆ ಈಗ ಡಿಸಿಎಂ ಅವರು ಈ ವರದಿ ಬಿಡುಗಡೆ ಬೇಡ, ಸರಿ ಇಲ್ಲ ಈ ವರದಿ ಅನ್ನುವಂತ ವಿರೋಧಿಸಿ ಸಹಿಯನ್ನು ಹಾಕಿರ್ತಕ್ಕಂಥದ್ದು ಬಹಳ ತೀವ್ರ ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು। ಪ್ರಮುಖವಾಗಿ ನೋಡೋದಾದ್ರೆ ಎಲ್ಲ ಒಂದು ಕಡೆ ಕಾಂತರಾಜ್ ವರದಿ ಆಯೋಗ ಹಿಂದುಳಿದವರು ಅತಿ ಹೆಚ್ಚಿದ್ದಾರೆ, ಅವ್ರಿಗೆ ಮೀಸಲಾತಿಯನ್ನು ಹೆಚ್ಚಾಗಿ ಕೊಡಬೇಕು ಅನ್ನುವಂಥದ್ದು ಇದೆ। ಸೊ ಆದರೆ ಎಲ್ಲ ಒಂದು ಕಡೆ ಪ್ರಬಲ ಸಮುದಾಯವಾದಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಇಬ್ಬರು ಕೂಡ ಈ ಒಂದು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು। ಹೀಗಾಗಿ ಈ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಸಹಿ ಅಭಿಯಾನವನ್ನು ಕೂಡ ಮಾಡಿರತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಡಿಸಿಎಂ ಅವರ ಸಹಿ ಕೂಡ ಎಲ್ಲ ಒಂದು ಕಡೆ ಸರ್ಕಾರದಲ್ಲಿ ಅಸಮಾಧಾನಕ್ಕೆ ಕಾರಣವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರತಕ್ಕಂಥದ್ದು। ಬಹಳಷ್ಟು ದಿನಗಳ ಹಿಂದೆಯಿಂದನೂ ಕೂಡ ಸಭೆಯನ್ನು ಕೂಡ ಮಾಡಲಾಗಿತ್ತು, ಅನೇಕ ಒಕ್ಕಲಿಗ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು। ಸೊ ಅಂದೇ ವಿರೋಧವನ್ನು ವ್ಯಕ್ತಪಡಿಸಿದ್ರು। ಸೊ ಆದರೆ ಎಲ್ಲೊಂದು ಕಡೆ ಸಿಎಂ ಈ ವರದಿಯನ್ನು ನಾನು ಬಿಡುಗಡೆ ಮಾಡೇ ಮಾಡ್ತೀನಿ ಅನ್ನುವಂಥ ಪಟ್ಟು ಹಿಡಿದಿರ್ತಕ್ಕಂಥದ್ದು, ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಮತ್ತೆ ಶುರುವಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರತಕ್ಕಂಥದ್ದು। ಸೊ ಹೀಗಾಗಿ ಇದೆಲ್ಲವನ್ನು ನೋಡೋದಾದರೆ ಕಾಂತರಾಜ್ ವರದಿ ಆಯೋಗಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ದರೆ, ಇನ್ನೊಂದು ಕಡೆ ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ। ಸೊ ಈ ಒಂದು ಸಂಘರ್ಷದಲ್ಲಿ ವರದಿಯನ್ನು ಬಿಡುಗಡೆ ಆದರೆ ಅದು ಯಾವ ರೀತಿಯಾದಂಥ ಸ್ವರೂಪಕ್ಕೆ ತಿರುಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಸರ್ಕಾರದಲ್ಲೇ ಪರ ವಿರೋಧಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಯಾವ ಹಂತಕ್ಕೆ ಇದು ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರತಕ್ಕಂಥದ್ದು ಕಾವ್ಯ. ಎಸ್ ಚಂದ್ರು, ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವಿಚಾರದಲ್ಲಿ ನನ್ನ ನಿರ್ಧಾರ ಅಚಲ ಅಂತ ಹೇಳ್ತಿದ್ದಾರೆ, ಮುಂದೆ ಏನಾಗ್ಬೋದು ಅಂತ? ಖಂಡಿತ, ಹಿಂದಿನಿಂದಲೂ ಕೂಡ ಅಹಿಂದ ಅನ್ನುವಂಥ ಒಂದಷ್ಟು ಪರವಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ನಾನು ವರದಿಯನ್ನು ಬಿಡುಗಡೆ ಮಾಡೇ ಮಾಡ್ತೀನಿ, ಅನೇಕ ಸಮುದಾಯಗಳು ಕೂಡ ಕೆಳ ಹಂತದಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು, ಹಾಗಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ಒಂದು ವಾಕ್ಯವನ್ನು ಈಗಾಗಲೇ ಸಿಎಂ ಟ್ವೀಟನ್ನು ಮಾಡಿರ್ತಕ್ಕಂಥದ್ದು, ಇದು ಎಲ್ಲ ಒಂದು ಕಡೆ ಹಿರಿಯ ನಾಯಕರು ಕೂಡ ಅನೇಕ ಯಾಕಂತಂದರೆ ಕೆಲ ಸಚಿವರು ಶಾಸಕರನ್ನು ಹೊರತುಪಡಿಸಿದ್ದಾರೆ, ಬಹುತೇಕ ಶಾಸಕರು ಸಚಿವರು ಕಾಂತರಾಜ್ ವರದಿ ಆಯೋಗದ ಪರವಾಗಿರತಕ್ಕಂಥದ್ದು. ಸೊ ಹೀಗಾಗಿ ಈ ವರದಿ ಒಂದು ವೇಳೆ ಬಿಡುಗಡೆ ಆದರೆ, ಸಿಎಂ ಒಂದು ವೇಳೆ ಇದನ್ನು ಬಿಡುಗಡೆ ಮಾಡಿದ್ರೆ ಸರ್ಕಾರದಲ್ಲೇ ಸಂಘರ್ಷ ಏರ್ಪಡುವಂಥ ಸಾಧ್ಯತೆ ಇದೆ, ಯಾಕಂತಂದರೆ ಅನೇಕ ಪ್ರಬಲ ಸಮುದಾಯದ ಸಚಿವರು ಕೂಡ ಇಲ್ಲಿ ಸರ್ಕಾರದಲ್ಲಿ ಇರತಕ್ಕಂಥದ್ದು. ಒಂದು ವೇಳೆ ಆ ಸರ್ಕಾರದಲ್ಲಿ ಇರತಕ್ಕಂಥ ಸಚಿವರು ತಿರುಗಿ ಬಿದ್ದರೆ ಒಂದು ವೇಳೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಸಿಎಂ ಇದನ್ನು ಈಗಾಗಲೇ ನಾನು ಬಡವರ ಪರವಾಗಿ ನಿಲ್ತೀನಿ, ಈ ವರದಿಯನ್ನು ಬಿಡುಗಡೆ ಮಾಡೇ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಬಿಡುಗಡೆ ಆಗಿದ್ದೆ
ಏರಿಯಾದಲ್ಲಿ ನಿಜಕ್ಕೂ ಒಂದು ರೀತಿ ಆಂತರಿಕ ಸಂಘರ್ಷಕ್ಕೂ ಕೂಡ ಕಾರಣವಾಗುತ್ತೆ. ಆದರೆ ಸಿಎಂ ಇದನ್ನು ಸರಿದೂಗಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಪಕ್ಷದ ಸಚಿವರು ಮತ್ತು ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಹಿ ಹಾಕಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ಅವರನ್ನು ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಒಂದು ವೇಳೆ ಆ ರೀತಿಯಾದಂಥ ಪ್ರಬಲ ಸಮುದಾಯಕ್ಕೆ ಅನ್ಯಾಯವಾಗುವಂತ ವಿಚಾರಗಳು ಬಂದರೆ ಅದನ್ನು ಟ್ಯಾಕಲ್ ಮಾಡಿ ಅಥವಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಅನ್ನು ಮಾಡ್ತಾರಾ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಸೊ ಆ ರೀತಿಯ ಏನಾದರೂ ಪ್ರಯತ್ನಗಳನ್ನು ಮಾಡ್ತಾರಾ ಅಥವಾ ತಮ್ಮ ಬದ್ಧತೆಗೆ ತಕ್ಕಂತೆ ಏನಾದರೂ ವರದಿಯನ್ನು ಬಿಡುಗಡೆ ಮಾಡಿಯೇ ಆ ನಂತರ ಏನಾದರೂ ಮುಂದೆ ಆಗಬಹುದು ಅನ್ನುವಂಥ ಚಾನ್ಸ್ ಅನ್ನು ತೆಗೆದುಕೊಳ್ತಾರ ಅನ್ನೋದು ಕೂಡ ಕದ್ದು ನೋಡಬೇಕಾಗಿರ್ತಕ್ಕಂಥದ್ದು. ಕಾವ್ಯ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.